ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಎಫ್ ಐ ಆರ್ ಕ್ವಾಸ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶವನ್ನು ನೀಡಿದೆ ಎಫ್ ಐ ಆರ್ ಸುಮಾರು ನಲವತ್ತೊಂಬತ್ತು ವರ್ಷಗಳಷ್ಟು ಹಳೆಯದಾದಂಥ ಒಂದು ಎಫ್ ಐ ಆರನ್ನು ಕ್ವಾಸ್ ಮಾಡಲಿಕ್ಕೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಮಾಡಿ ಅಷ್ಟು ಹಳೆಯದಾದಂಥ ಒಂದು ಎಫ್ ಐ ಆರನ್ನು ಕ್ವಾಸ್ ಮಾಡಿದೆ ಈ ಎಫ್ ಐ ಆರನ್ನು ಕ್ವಾಸ್ ಮಾಡುವ ಸಂದರ್ಭಕ್ಕೆ ಅಕ್ಯೂಸ್ಡ್ಗೆ ಸುಮಾರು ಎಪ್ಪತ್ತ ವರ್ಷಗಳು ವಯಸ್ಸು ಕೂಡ ಆಗಿತ್ತು ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಬಟನ್ನು ಪ್ರೆಸ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ ಹಾಗೆ ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ ಈ ಆರೋಪಿಗೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ನಂಬರ್ ನೂರ ಅರವತ್ತು ಇದನ್ನು ಏಪ್ರಿಲ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರೋಪಿಯ ವಿರುದ್ಧ ಎಫ್ ಐ ಆರ್ ದಾಖಲಾಗಿರುತ್ತೆ ಆದರೆ ಅದರ ಪ್ರೊಸೀಡರ್ನ ಮಾಡಿ ಅದರ ಕಂಪ್ಲೀಟನ್ನು ಮಾಡಿರೋದಿಲ್ಲ ಸೊ ಹಾಗಾಗಿ ಸುಮಾರು ನಲವತ್ತೊಂಬತ್ತು ವರ್ಷಗಳಷ್ಟು ಹಳೆಯದಾಗಿರುತ್ತೆ ಈ ಎಫ್ ಐ ಆರು ಕನ್ನ ಪೊಲೀಸ್ ಸ್ಟೇಷನ್ ಲೂಧಿಯಾನ ಡಿಸ್ಟಿಕ್ನಲ್ಲಿ ಆಗಿರುವಂಥದ್ದಾಗಿರುತ್ತೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಎಫ್ ಐ ಆರ್ ಆಗಿದ್ದರೂ ಕೂಡ ಇದನ್ನು ಚಾರ್ಜ್ ಶೀಟನ್ನು ಕಂಪ್ಲೀಟ್ ಮಾಡಿರೋದಿಲ್ಲ ತನಿಖೆಯನ್ನು ಪು ಪೂರ್ಣ ಮಾಡಿರೋದಿಲ್ಲ ಸೊ ಹಾಗಾಗಿ ಸುಮಾರು ನಲವತ್ತೊಂಬತ್ತು ವರ್ಷಗಳಷ್ಟು ಹಳೆಯದಾಗಿರುತ್ತೆ ಆದರೂ ಕೂಡ ಅದು ಕಂಪ್ಲೀಟ್ ಆಗಿರಲ್ಲ ಸೊ ಹಾಗಾಗಿ ಅಂದರೆ ಇದರಲ್ಲಿ ನ್ಯಾಯಾಲಯ ಏನನ್ನು ಪರಿಗಣಿಸಿದೆ ಅಂದರೆ ನ್ಯಾಯ ವಿಳಂಬ ಆದರೆ ಆ ಒಂದು ನ್ಯಾಯ ಏನ ಕೊಡಲಿಕ್ಕೆ ಸಿಗುತ್ತೆ ವಿಳಂಬವಾಗಿ ಸಿಕ್ಕಂಥ ನ್ಯಾಯ ಅದು ಸಮಂಜಸವಾಗಿರೋದಿಲ್ಲ ಸೊ ಹಾಗಾಗಿ ಅಷ್ಟು ಇಷ್ಟೊಂದು ದೀರ್ಘಕಾಲವಾದಂಥ ಒಂದು ವಿಳಂಬ ಆಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕ್ವಾ ಎಫ್ ಐ ಆರನ್ನು ಕ್ವಾಸ್ ಮಾಡಲಾಗುತ್ತೆ ಈ ಒಂದು ಎಫ್ ಐ ಆರನ್ನು ಸೆಕ್ಷನ್ ಮುನ್ನೂರ ಐವತ್ತ್ಮೂರು ಮುನ್ನೂರ ಎಂಬತ್ತಾರು ಮುನ್ನೂರ ನಲವತ್ತೆರಡು ಮ ಐನೂರ ಆರು ರೀಡ್ ವಿತ್ ಥರ್ಟಿ ಫೋರ್ ಆಫ್ ಎಫ್ ಎ ಇದು ಐ ಪಿ ಸಿನಲ್ಲಿ ದಾಖಲೆ ಮಾಡಲಾಗಿರುತ್ತೆ ಸೊ ಇದನ್ನು ಕ್ವಾಸ್ ಮಾಡಿ ಒಂದು ಮಹತ್ವದ ಆದೇಶವನ್ನು ನೀಡಲಾಗಿದೆ ಈ ಒಂದು ಪ್ರಕರಣವನ್ನು ಅಂದರೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಏನಿದೆ ಇದು ಈ ಒಂದು ಪ್ರಕರಣವನ್ನು ಅರವಿಂದರ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ ಈ ಪ್ರಕರಣದ ಪೂರ್ತಿ ಜಡ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ